ಹಾಯ್, ನಮಸ್ಕಾರ ಹೇಳಿ. ನಾನು ನಿಮ್ಮ ಶ್ರೀನಾಥ್ ದೋತ್ರೆ. ದೈಹಿಕ ಶಿಕ್ಷಣದಲ್ಲಿ ಬರುವಂಥ ಟೆಸ್ಟ್ ಆ್ಯಂಡ್ ಮೇಜರ್ಮೆಂಟ್, ಅಂತಲೇ ಅಳತೆ ಮತ್ತು ಮಾಪನಗಳ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಇದ್ದೇವೆ. ಈಗ ಮೊದಲನೇದಾಗಿ, ಯಾವ ವಿದ್ವಾಂಸರು ದೈಹಿಕ ಸಾಮರ್ಥ್ಯ ಸೂಚಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ? ಯಾರು ಎಂದರೆ ಫೆಡ್ರಿಕ್ ರೋನ್ ರೋಗೇಸ್. ಎರಡನೇ ಪ್ರಶ್ನೆ, ದೇಹದ ಎತ್ತರವನ್ನು ಅಳೆಯಲು ಬಳಸುವ ಉಪಕರಣವನ್ನು ಏನೆಂದು ಕರೆಯುತ್ತಾರೆ? ಉತ್ತರ, ಸ್ಟಡಿಯೋ ಮೀಟರ್. ಮೂರನೇದಾಗಿ, ಸಂದು ಬಳಿ ಇರುವ ಎರಡು ಮೂಳೆಗಳ ನಡುವಿನ ಕೋನವನ್ನು ಯಾವ ಉಪಕರಣದಿಂದ ಅಳೆಯುತ್ತಾರೆ? ಉತ್ತರ, ಗ್ವಾನಿಮೋಮೀಟರ್. ನೆಕ್ಸ್ಟ್ ನಾಲ್ಕನೇದಾಗಿ, ಯಾವ ಉಪಕರಣದಿಂದ ಕಾಲು ಮತ್ತು ಸೊಂಟದ ಶಕ್ತಿಯನ್ನು ಅಳೆಯಬಹುದು? ಉತ್ತರ, ಡೈನಮೋಮೀಟರ್. ಐದನೇದಾಗಿ, ಕೈಗಳ ಹಿಡಿತವನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಉತ್ತರ, ಮಾನಮೋಮೀಟರ್. ನೆಕ್ಸ್ಟ್ ಆರನೇದಾಗಿ, ಶ್ವಾಸಕೋಶದ ಸಾಮರ್ಥ್ಯವನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಉತ್ತರ, ಸ್ಪೈರೋಮೀಟರ್. ಏಳನೇದಾಗಿ, ಹೃದಯ ಬಡಿತವನ್ನು ಯಾವ ಉಪಕರಣದಿಂದ ಅಳೆಯಲಾಗುತ್ತದೆ? ಉತ್ತರ, ಸ್ಟೆಥೋಸ್ಕೋಪ್. ನೆಕ್ಸ್ಟ್ ಎಂಟನೇದಾಗಿ, ರಕ್ತದೊತ್ತಡವನ್ನು ಯಾವ ಸಾಧನದಿಂದ ಅಳೆಯಲಾಗುತ್ತದೆ? ಉತ್ತರ, ಸ್ಪೈಕಮೋಮಾನೋಮೀಟರ್. ಸ್ನಾಯುಗಳ ಕೆಲಸದ ಸಾಮರ್ಥ್ಯವನ್ನು ಅಳೆಯಲು ಯಾವ ಸಾಧನವನ್ನು ಬಳಸಲಾಗುತ್ತದೆ? ಉತ್ತರ, ಎಲೆಕ್ಟ್ರೋಮಯೋಗ್ರಾಫ್. ಹತ್ತನೇದಾಗಿ, ದೇಹದ ವಿವಿಧ ಭಾಗಗಳ ಉದ್ದವನ್ನು ಅಳೆಯಲು ಯಾವ ಸಾಧನವನ್ನು ಬಳಸುತ್ತಾರೆ? ಉತ್ತರ, ಅಂಥ್ರೋಪೋಮೆಟ್ರಿಕಲ್ ರೋಡ್. ಹನ್ನೊಂದಾಗಿ, ದೇಹದ ಕೊಬ್ಬಿನ ಪ್ರಮಾಣವನ್ನು ಅಳೆಯಲು ಬಳಸುವ ಉಪಕರಣವನ್ನು ಹೆಸರಿಸಿ. ಉತ್ತರ, ಸ್ಕಿನ್ ಫೋಲ್ಡ್ ಕ್ಯಾಲಿಪರ್. ಹನ್ನೆರಡನೇದಾಗಿ, ಚಪ್ಪಟೆ ಪಾದವನ್ನು ಅಳೆಯುವ ಉಪಕರಣವನ್ನು ಏನೆಂದು ಕರೆಯುತ್ತಾರೆ? ಚಪ್ಪಟೆ ಪಾದವನ್ನು ಕರೆಯೋದಕ್ಕೆ ಪ್ಯಾಡೋಗ್ರಾಫ್ ಅಂತ ಕರೆಯುತ್ತಾರೆ. ಹದಿಮೂರನೇದಾಗಿ, ಸ್ಕೋಲಾಸಿಸ್ ಎಂಬ ವಿರೂಪತೆಯ ಮಟ್ಟವನ್ನು ಅಳೆಯಲು ಬಳಸುವ ಸಾಧನವನ್ನು ಕರೆಯಲಾಗುತ್ತದೆ? ಉತ್ತರ, ಸ್ಕಾಲಿಯೋಮೀಟರ್. ಹದಿನಾಲ್ಕನೇದಾಗಿ, ಕಣ್ಣಿನ ದೂರದೃಷ್ಟಿಯನ್ನು ಅಳೆಯಲು ಬಳಸುವ ಉಪಕರಣವನ್ನು ಹೆಸರಿಸಿ. ಅಂದರೆ ದೂರದೃಷ್ಟಿಯ ಒಂದು ಚಾರ್ಟ್ ಇರುತ್ತಲ್ಲ, ಅದರ ಹೆಸರು ಹೇಳಿದ್ದಾರೆ. ಉತ್ತರ, ಸ್ನೆಡಲ್ ಚಾರ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹದಿನೈದನೇದಾಗಿ, ಗಾಳಿಯ ದಿಕ್ಕನ್ನು ಅಳೆಯಲು ಬಳಸುವ ಸಾಧನವನ್ನು ಕರೆಯಲಾಗುತ್ತದೆ? ಉತ್ತರ, ವಿಂಡ್ ವ್ಯಾಟ್ ಗೇಜ್. ಇದು ಗಾಳಿಯ ದಿಕ್ಕನ್ನು ಅಳೆಯಲಾಗುತ್ತದೆ, ವಿಂಡ್ ವ್ಯಾಟ್ ಗೇಜ್. ನೆಕ್ಸ್ಟ್ ಹದಿನಾರನೇ, ಆರೋಗ್ಯದ ಯಾವ ಅಂಶವನ್ನು ಫಿಟ್ನೆಸ್ ಗ್ರಾಮ್ ಪೇಜರ್ ಪರೀಕ್ಷೆಯು ಅಳೆಯುತ್ತದೆ? ಉತ್ತರ, ಕಾರ್ಡಿಯೋವಾಸ್ಕ್ಯುಲಸ್ ಎಂಡೋರೆನ್ಸ್. ಕಾರ್ಡಿಯೋವಾಸ್ಕ್ಯುಲಸ್ ಎಂಡೋರೆನ್ಸ್. ಮತ್ತು ಹದಿನೇಳನೇ ಕ್ವಶನ್ಸ್, ಕ್ಷ ಕಿರಣದ ಮೂಲಕ ಯಾವ ವಯಸ್ಸನ್ನು ಕಂಡುಹಿಡಿಯಲಾಗುತ್ತದೆ? ಯಾವ ವಯಸ್ಸು ಅಂದರೆ ಅನಾಟಮಿ ಏಜ್ ಅಂತ, ಅನಾಟಮಿಕಲ್ ಏಜ್. ಓಕೆ, ಹದಿನೆಂಟನೇ ಕ್ವಶನ್ ಹೇಳ್ಬೇಕಂದ್ರೆ ಪ್ರಮುಖ ಸಾಮರ್ಥ್ಯವನ್ನು ಇದರಿಂದ ಅಳೆಯಬಹುದು. ಪ್ರಮುಖ ಸಾಮರ್ಥ್ಯ ಅಂದರೆ ಸ್ಪೈರೋಮೀಟರ್ದಿಂದ ಅಳೆಯಲಾಗುತ್ತದೆ. ನೆಕ್ಸ್ಟ್ ಹತ್ತೊಂಬತ್ತನೇ, ಯಾವುದರಿಂದ ಬಲವನ್ನು ಅಳೆಯಲಾಗುತ್ತದೆ? ನಾವು ಬಲವನ್ನು ಯಾವುದರಿಂದ ಅಳೆಯುತ್ತೇವೆ ಅಂದರೆ ಡೈನಮೋಮೀಟರ್ದಿಂದ ಅಳೆಯುತ್ತೇವೆ. ಇಪ್ಪತ್ತೆಂಟು ಕ್ವಶನ್ಸ್, ಹೃದಯದ ಉಸಿರಾಟ ಸಾಮರ್ಥ್ಯವನ್ನು ಅತ್ಯುತ್ತಮ ಅಳತೆ ಯಾವುದು? ಅತ್ಯುತ್ತಮ ಅಳತೆ ಅಂದರೆ ಹಾರ್ವರ್ಡ್ ಸ್ಟೆಪ್ ಟೆಸ್ಟ್ ಇಂದ ನಾವು ಹೃದಯದ ಉಸಿರಾಟವನ್ನು ಅಳಿತೀವಿ. ನೆಕ್ಸ್ಟ್ ಕ್ರಾಸ್ ವೆಬರ್ ಪರೀಕ್ಷೆ, ಇದು ಯಾವ ರೀತಿಯ ಕ್ರಮವಾಗಿದೆ ಅಂದರೆ ಮಿನಿಮಮ್ ಮಸಲ್ಸ್ ಸ್ಟ್ರೆಂತ್ ಅಂತ ಹೇಳ್ತೀವಿ ನಾವು. ಇಪ್ಪತ್ತೆರಡನೇ ಕ್ವಶನ್ಸ್, ಹಾರ್ಡ್ವರ್ಡ್ ಹಂತದ ಪರೀಕ್ಷೆಯನ್ನು ಅಭಿವೃದ್ಧಿ ಪಡಿಸಲಾಗಿದೆ, ಯಾವುದಂದರೆ ಲೂಷನ್ ಪ್ರೌಚ್. ಇಪ್ಪತ್ತ್ಮೂರನೇ ಕ್ವಶನ್ಸ್, ವೇಗ ಮಾಪನವನ್ನು ಅತ್ಯುತ್ತಮವಾಗಿ ಮಾಡಬಹುದು ಅಂದರೆ 100 ಮೀಟ್ರ್ ರನ್ಸುಲಾಗಿ ಅತ್ಯುತ್ತಮವಾಗಿ ಮಾಡಬಹುದು. ಇಪ್ಪತ್ನಾಲ್ಕನೇ ಕ್ವಶನ್ಸ್, 12 ನಿಮಿಷಗಳ ಓಟ ಅಥವಾ ಜಾಗ್ ಕೂಪರ್ ಪರೀಕ್ಷೆ ಯಾವ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡುತ್ತದೆ? ನೆಕ್ಸ್ಟ್ ಉತ್ತರ ಅಂದರೆ ಕಾರ್ಡಿಯೋವಾಸ್ಕ್ಯುಲರ್ಸ್ ಎಂಡೋರೆನ್ಸ್ ಅನ್ನು ಮೌಲ್ಯಮಾಪನ ಮಾಡುತ್ತದೆ. ಇಪ್ಪತ್ತೈದನೇ ಕ್ವಶನ್ಸ್, ಸ್ಟಡಿಯೋಮೀಟರ್ ಅನ್ನು ಅಳೆಯಲು ಏನು ಬಳಸಲಾಗುತ್ತದೆ? ಇದಕ್ಕೆ ಉತ್ತರ, ಹೈಟ್. ಇದನ್ನು ಹೈಟ್ ಸ್ಲೋಗೆ ಬಳಸಲಾಗುತ್ತದೆ. ಈಗ ಇಪ್ಪತ್ತಾರನೇ ಕ್ವಶನ್ ನೋಡೋ ಮುಂದೆ, ECG ಸೂಚಕವಾಗಿದೆ. ECG ಸೂಚಕ ಯಾವುದಂದರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್, ಇದಕ್ಕೆ ಸೂಚಕವಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಬೇಕಂದ್ರೆ ಇಪ್ಪತ್ತೇಳನೇದು, ಡೈನಮೋಮೀಟರ್ ಉಪಕರಣವು ವ್ಯಕ್ತಿಯ ಶಕ್ತಿಯನ್ನು ಅಳೆಯಲು ಕೆಲಸ ಮಾಡುತ್ತದೆ, ಅದು ಯಾವ ದೇಶದಲ್ಲಿದೆ? ಈ ಉಪಕರಣವನ್ನು ಮೊದಲು ಬಳಸಲಾಯಿತು ಅಂದರೆ ಯಾವ ದೇಶದಲ್ಲಿ ಬಂತು ಮೊದಲ ಬಾರಿಗೆ ಅಂತ ಹೇಳ್ತಾ ಇದ್ದರೆ ಅದು ಅಮೇರಿಕಾ. ನೆಕ್ಸ್ಟ್ ಇಪ್ಪತ್ತೆಂಟನೇ ಕ್ವಶನ್ಸ್,
ಅಳೆಯಲು ಬಳಸುವ ಗೋನಿಯೋಮೀಟರ್ ಎಂದರೇನು? ಅಂದರೆ ಫ್ಲೆಕ್ಸಿಬಿಲಿಟಿಯನ್ನು ಅಳೆಯುತ್ತಾರೆ ಗೋನಿಯೋಮೀಟರ್ನಿಂದ. ನೆಕ್ಸ್ಟ್ 29ನೇದು ಅಂಥ್ರೋಪೋಮೆಟ್ರಿಕ್, ಅಳತೆಯನ್ನು ಹೆಚ್ಚು ನಿಖರ ಮತ್ತು ವಿಶ್ವಾಸಾರ್ಹವಾಗಿಸಲು ಇದು ಮುಖ್ಯವಾಗಿದೆ. ಇದು ಎಷ್ಟು ಸಂಖ್ಯೆಯಲ್ಲಿ ಅಳೆಯಬಹುದು ಅಂದರೆ ಎರಡು ಬಾರಿಯನ್ನು ಅಳೆಯಬಹುದು. 30ನೇ ಕ್ವಶನ್ಸ್, ಸ್ಕೋಲಿಯೋಸಿಸ್ ಹೆಚ್ಚಿನ ಯಾವ ಕ್ರೀಡೆಯಲ್ಲಿ ಕಂಡುಬರುತ್ತದೆ? ಯಾವ ಕ್ರೀಡೆಯಲ್ಲಿ ಕಂಡುಬರುತ್ತದೆ? ಜಿಮ್ನಾಸ್ಟಿಕ್ ಮತ್ತು ಸ್ವಿಮ್ಮರ್ಗಳಲ್ಲಿ ಕಂಡುಬರುತ್ತದೆ. 31ನೇ, ಯಾವುದೇ ಅಳತೆಯನ್ನು ಕಾರ್ಯಗತಗೊಳಿಸಿದಾಗ ಅದನ್ನು ಪರಿಣಾಮಕಾರಿ ಎಂದು ಪರಿಗಣಿಸಲಾಗುತ್ತದೆ? ಯಾವುದಪ್ಪ ಅಂದರೆ ಹೈಲಿ ಕ್ವಾಲಿಫೈಡ್ ಮತ್ತು ಟ್ರೈನ್ ಸ್ಟಾಫ್, ಅಂದರೆ ಅತ್ಯುತ್ತಮ ದರ್ಜೆ ಶಿಕ್ಷಕರು ಮತ್ತು ತರಬೇತಿ ಹೊಂದಿದ ಸ್ಟಾಫ್ನಿಂದ ಏನು ಬರುತ್ತದೆ. 32ನೇ ಕ್ವಶನ್ಸ್, ತಳದ ಚಯಾಪಚಯ ದರವು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು, ಆದರೆ ಇದು ಶಕ್ತಿಯ ಪ್ರಮಾಣವನ್ನು ಅವಲಂಬಿಸಬಹುದು. ಏನಪ್ಪ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿಂದ ಏನು ಪ್ರಮಾಣ ಅವಲಂಬಿಸಿರುತ್ತದೆ. 33ನೇ ಕ್ವಶನ್ಸ್, ಡಾಕ್ಟರ್ ಕಿನ್ನತ್ ಎಚ್ ಕೂಪರ್ ಉಪನ್ಯಾಸಕರು, ಅಂದರೆ ಯಾವ ಉಪನ್ಯಾಸಕರು ಅಂದರೆ 12 ಮಿನಿಟ್ ರನ್ನಿಂಗ್ ಮತ್ತು ಹಾಕಿಂಗ್ ಟ್ರೈನಿಂಗ್, ಇವರು ಉಪನ್ಯಾಸಕರಾಗಿದ್ದಾರೆ. 34ನೇದು, JCR ಪರೀಕ್ಷೆಯು ಒಳಗೊಂಡಿದೆ. JCR ಪರೀಕ್ಷೆ ಯಾವುದನ್ನು ಒಳಗೊಂಡಿದೆ ಅಂದರೆ ಟಾರ್ಗೆಟ್ ಜಂಪ್ 1, ಚೆನ್ನಿಂಗ್ ಅಪ್ 2, ಮೂರನೇದಾಗಿ ಸೆಟ್ಲ್ ರನ್ನನ್ನು ಒಳಗೊಂಡಿದೆ. 35ನೇ ಕ್ವಶನ್ಸ್, ಅಲಿಗ್ನೋಮೀಟರ್ ಅನ್ನು ಅಳೆಯಲು ಬಳಸುತ್ತಾರೆ. ಅಲಿಗ್ನೋಮೀಟರ್ ಯಾವುದಕ್ಕೆ ಅಂದರೆ ನಿಲುವು, ಅಂದರೆ ಪೋಸ್ಟರ್ಸ್ಗಳಿಗೆ ಏನು ಅಲಿಗ್ನೋಮೀಟರನ್ನು ಬಳಸಲಾಗುತ್ತದೆ. ಈಗ 36ನೇ ಕ್ವಶನ್ ನೋಡಂತೆ, ಕಾರ್ಯಕ್ಷಮತೆಯಲ್ಲಿ ಸ್ಥಿರತೆಯನ್ನು ತೋರಿಸುತ್ತದೆ, ಅಂದರೆ ವ್ಯಾಲಿಡಿಟಿ ಮತ್ತು ರಿಯಾಬಿಲಿಟಿಯನ್ನು ತೋರಿಸುತ್ತದೆ. 37ನೇ ಕ್ವಶನ್ಸ್, ಹಿರಿಯ ನಾಗರಿಕರ ಹೃದಯದ ದಕ್ಷತೆಯನ್ನು ಅಳೆಯಲು ಯಾವ ಪರೀಕ್ಷೆಯನ್ನು ಬಳಸಲಾಗುತ್ತದೆ? ಯಾವ ಪರೀಕ್ಷೆ ಅಂದರೆ 6 ಮಿನಿಟ್ ವಾಕಿಂಗ್ ಟೆಸ್ಟನ್ನು ಬಳಸಲಾಗುತ್ತದೆ. 38ನೇ ಕ್ವಶನ್ಸ್, ಹಾಪರ್ ಪರೀಕ್ಷೆಯು ಯುವಕರಲ್ಲಿ ಏನನ್ನು ಅಳೆಯಲಾಗುತ್ತದೆ? ಹಾಪರ್ ಪರೀಕ್ಷೆ ಯುವಕರಲ್ಲಿ ಏನನ್ನು ಅಳೆಯುತ್ತಾರೆ ಅಂದರೆ ಮೋಟಾರ್ ಫಿಟ್ನೆಸ್ಸನ್ನು ಅಳೆಯುತ್ತಾರೆ. 39ನೇ ಕ್ವಶನ್ಸ್, ಪ್ರಮಾಣಿತ ಪರೀಕ್ಷಾ ಮಾನದಂಡವು ಒಳಗೊಂಡಿದೆ. ಯಾವುದು ಒಳಗೊಂಡಿದೆ ಅಂದರೆ ವ್ಯಾಲಿಡಿಟಿ, ಸ್ಟ್ಯಾಂಡರ್ಡ್, ಅಬ್ಜೆಕ್ಟಿವಿಟಿ, ಇವನ್ನು ಒಳಗೊಂಡಿದೆ. 40ನೇ ಕ್ವಶನ್ಸ್, JCR ಪರೀಕ್ಷೆ ಕ್ರಮಗಳು, JCR ಪರೀಕ್ಷೆ ಯಾವ ಕ್ರಮಗಳಂದರೆ ಜನರಲ್ ಮೋಟಲ್ ಅಬಿಲಿಟಿ ಕ್ರಮಗಳಾಗಿವೆ. ನೆಕ್ಸ್ಟ್ 41ನೇ ಕ್ವಶನ್ಸ್, ಕೆನಡಿಯನ್ ಪರೀಕ್ಷೆ ಯಾವ ಸಮಯವನ್ನು ತೆಗೆದುಕೊಳ್ಳುತ್ತದೆ? ಯಾವ ಸಮಯ ತೆಗೆದುಕೊಳ್ಳುತ್ತದೆ ಅಂದರೆ 35 ಸೆಕೆಂಡನ್ನು ತೆಗೆದುಕೊಳ್ಳುತ್ತದೆ. ನೆಕ್ಸ್ಟ್ ನೋಡ್ಬೇಕಂದ್ರೆ 42ನೇ ಕ್ವಶನ್ಸ್, ಹೃದಯ ರಕ್ತನಾಳದ ಸಾಮರ್ಥ್ಯ ಪರೀಕ್ಷೆ ಅಂದರೆ ಉತ್ತರ ಅಂದರೆ ಹಾರ್ವರ್ಡ್ ಸ್ಟಫ್ ಟೆಸ್ಟ್ ಅಂತ ಹೇಳ್ತೀನಿ. 43ನೇ ಕ್ವಶನ್ಸ್, ಮ್ಯಾಕ್ಡೊನಾಲ್ಡ್ ಪರೀಕ್ಷೆಯನ್ನು ಬಳಸಲಾಗುತ್ತದೆ? ಯಾವ ಪರೀಕ್ಷೆಯಲ್ಲಿ ಬಳಸಲಾಗುತ್ತದೆ ಅಂದರೆ ಫುಟ್ಬಾಲ್ ಪರೀಕ್ಷೆಯಲ್ಲಿ ಬಳಸಲಾಗುತ್ತದೆ. 44ನೇದು, ಗರಿಷ್ಠ ಶಕ್ತಿಯನ್ನು ಅಳೆಯಲಾಗುತ್ತದೆ? ಯಾವ ಉಪಕರಣದಿಂದ ಅಳೆಯಲಾಗುತ್ತೆ ಅಂದರೆ ವೆರ್ಟಿಕಲ್ ಜಂಪ್ನಿಂದ ಏನು ನಾವನ್ನು ಅಳೆಯಲಾಗುತ್ತದೆ ಗರಿಷ್ಠ ಶಕ್ತಿಯನ್ನು. ನೆಕ್ಸ್ಟ್ 45, ಚುರುಕುತನವನ್ನು ಅಳೆಯಲಾಗುತ್ತದೆ ಅಂದರೆ ಎಜಿಲಿಟಿ ಯಾವುದರಿಂದ ಅಳೆಯಲಾಗುತ್ತದೆ ಅಂದರೆ ಶಟಲ್ ರನ್ನಿಂದ ನಾವು ಅಳೆಯಲಾಗುತ್ತದೆ. 46ನೇ ಕ್ವಶನ್ಸ್, ನಮ್ಯತೆಯಲ್ಲಿ ಯಾವ ತರಬೇತಿಯನ್ನು ಅಳೆಯಲಾಗುತ್ತದೆ? ನಮ್ಯತೆ ಅಂದರೆ ಫ್ಲೆಕ್ಸಿಬಿಲಿಟಿ, ಓಕೆನಾ? ಉತ್ತರ ಅಂದರೆ ಸಿಟ್ ಆ್ಯಂಡ್ ರೀಚ್ ಟೆಸ್ಟ್ನಲ್ಲಿ ಅಳೆಯಲಾಗುತ್ತದೆ. 47ನೇ ಕ್ವಶನ್ಸ್, ಬೈಸಿಕಲ್ ಎರ್ಗೋಮೀಟರ್ನಿಂದ ಏನನ್ನು ಅಳೆಯಲಾಗುತ್ತದೆ? ಏನನ್ನು ಅಳೆಯಲಾಗುತ್ತದೆ ಅಂದರೆ ಕಾರ್ಡಿಯೋ ರೆಸ್ಪಿರೇಟರಿ ಎಂಡ್ಯೂರೆನ್ಸನ್ನು ಅಳೆಯಲಾಗುತ್ತದೆ. 48ನೇ ಕ್ವಶನ್ಸ್, ಟ್ಯಾಕಿಮೀಟರ್ ಏನು ಅಳೆಯಲಾಗುತ್ತದೆ? ಏನು ಅಳೆಯಲಾಗುತ್ತದೆ ಅಂದರೆ ನಾವು ಫ್ಲೆಕ್ಸಿಬಿಲಿಟಿಯನ್ನು ನಾವು ಅಳೆಯಲಾಗುತ್ತದೆ. ಈಗ ನೆಕ್ಸ್ಟ್ ಕ್ವಶನ್ಸ್, 49, ಎಲೆಕ್ಟ್ರೋಗೋನಿಯಮೀಟರ್ ಎಂದರೆ ಏನು? ಎಲೆಕ್ಟ್ರೋಗೋನಿಯಮೀಟರ್ ಅಂದರೆ ಎಲ್ಗೋನ್ ಅಂತ ಆಗುತ್ತೆ. ನೆಕ್ಸ್ಟ್ 50ನೇ ಕ್ವಶನ್ಸ್, ರೋಜರ್ಸ್ ದೈಹಿಕ ಸಾಮರ್ಥ್ಯ ಸೂಚ್ಯಂಕಕ್ಕೆ ತೋಳಿನ ಬಲ ಯಾವ ಸೂತ್ರವನ್ನು ಬಳಸಲಾಗುತ್ತದೆ? 49 ಕ್ವಶನ್ ಎಂದರೆ ರೋಜರ್ ದೈಹಿಕ ಸಾಮರ್ಥ್ಯದ ಸೂಚ್ಯಂಕವನ್ನು ತೋಳಿನ ಬಲಕ್ಕೆ ಯಾವ ಸೂತ್ರವನ್ನು ಬಳಸಲಾಗುತ್ತದೆ? ಇಲ್ಲಿ ಸೂತ್ರವನ್ನು ಹೇಳಬೇಕಾಗುತ್ತೆ, ಪುಲ್ಲಪ್ ಉತ್ತರ, ಪುಲ್ಲಪ್ ಪ್ಲಸ್ ಪುಷಪ್, ಮತ್ತು W/10+H-60 ಆಗುತ್ತದೆ, ಓಕೆನಾ? ನೆಕ್ಸ್ಟ್
ಐವತ್ತನೇ ಕ್ವಶನ್, ಕನಿಷ್ಠ ಸ್ನಾಯು ಫಿಟ್ನೆಸ್ ಪರೀಕ್ಷೆ ಎಂದರೇನು? ಕನಿಷ್ಠ ಸ್ನಾಯು ಫಿಟ್ನೆಸ್ ಪರೀಕ್ಷೆ ಎಂದರೆ ಕ್ರಾಸ್ ಓವರ್ ಮಸ್ಕ್ಯುಲರ್ ಫಿಟ್ನೆಸ್ ಟೆಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ 51ನೇ ಕ್ವಶನ್, ಟಟಲ್ ನಾಡಿ ಅನುಪಾತ ಪರೀಕ್ಷೆಯಿಂದ ಏನನ್ನು ಅಳೆಯಲಾಗುತ್ತದೆ? ಏನನ್ನು ಅಳೆಯಲಾಗುತ್ತದೆ ಅಂದರೆ ಕಾರ್ಡಿಯೋ ಸ್ಪೈರೋ ಎಂಡೋರೆನ್ಸನ್ನು ನಾವು ಅಳೆಯಲಾಗುತ್ತದೆ. ಮತ್ತು ಇಲ್ಲಿಗೆ ನಮ್ಮದು 51ನೇ ಕ್ವಶನ್ ಬಂದಿತ್ತು. ಮುಂದಿನ ಕ್ವಶನ್ಗಳು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಓಕೆ, ಬಾಯ್.